ಇದೇನು ಬೆಟ್ಟ ಬರ್ರಿ ಬೇಗ ಬಿಡೋಣ. ಸ್ನೇಹಿತರೆ, ನಾವು ಇವತ್ತು ಅವಳ ಬೆಟ್ಟದಲ್ಲಿದ್ದೀವಿ, ಚಿಕ್ಕಬಳ್ಳಾಪುರ. ನೋಡಿ ಇಲ್ಲಿ ಎರಡು ಚಕ್ರಗಳ ಎಷ್ಟು ಬೆಟ್ಟ ಹತ್ತದ್ವಾ ಸುಮಾರು. ಇವತ್ತು ಇವನ್ಗೆ ಎಲ್ಲ ಒಳಗಿರೋದೆಲ್ಲ ಹೊರಗಡೆ ಬಂದ್ಬಿಟ್ಟೈತೆ. ಇಲ್ಲವನೇ ನೋಡಿ ಇವನ್ಗೆ ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್. ನಾವೇನ್ ಮಾಡಕ್ಕಾಗಲ್ಲ, ಐ ಡೋಂಟ್ ನೋ. ಅಯ್ಯಪ್ಪ, ಕೋತಿಗಳು ರಾಜಭರ ಇದಾವ ಇಲ್ಲಿ. ರೋಡ್ ರೋಡ್ ಅಲ್ಲಿ ಅವ್ರದೇ ರಾಜಭರ. ಆ ಕಲ್ನ ಎಲ್ಲ ಇದು ಮಾಡ್ಬಿಟ್ಟವ್ರ ಅವ್ರು ಮುಚ್ಚಿಬಿಟ್ಟವ್ರೆ. ಬೇಗ ಬೇಗ ಕಾಲಿಡ ಕಿಡ್ಸುವ. ಮೊಬೈಲ್ ಕಿತ್ಕೊಂಡು ನೋಡೋಬಿಟ್ಟಿಯೋ ಆಮೇಲೆ. ಅಪ್ಪನವರಿಗೆಲ್ಲ ನಾವೇ ಹೇಳ್ಬೇಕಲ್ವಾ, ನೀವ್ ಈ ತರ ಹೇಳಿದ್ರೆ ಅಂದ್ರೆ ನಾವೆಲ್ಲಾದ್ರು ತೋರಿಸ್ತೀವಿ. ನೀವ್ ಒಂದ್ ನಿಮಿಷ ಹೇಳಿ ಸರ್ ಅಂತ ಹೇಳಿ ರೆಕಾರ್ಡ್ ಮಾಡ್ಕೋಬೇಕ. ನೀನ್ ರೆಕಾರ್ಡ್ ಮಾಡ್ಕೋಬೇಕಾಯ್ತು. ಅವ್ರೇ ಏನೇನು ಮಾತಾಡಿದ್ರು, ಜಗಳ ಮಾಡಿದ್ರು, ಅದ್ ಮಾಡಿದ್ರು ಅಂತ ನಿಮ್ಗೆ ರೀಸಿಂಗ್ ಗೊತ್ತಾಗ್ತದಲ್ವಾ. ಜಗಳ ಮಾಡಿದ್ರೆ ಇಲ್ಲ ಅವ್ರು ಬಿಟ್ಕೊಡ್ದು, ನಾವು ಮನಸ್ಸಲ್ಲಿ ಇದೆ ಅವ್ರು ಸಾಕ್ಸಲ್ಲ. ಬಿಡಲಿಲ್ಲ ಒಳಗಡೆ ಬಿಡಲ್ಲ, ಐನವ್ರು ಕೇಳ್ರಿ ಬಿಡಲ್ಲ. ನಾವು ಅಲ್ಲ ಶನಿವಾರ ಮಾತ್ರ ಪೂಜೆ ನೀವು ಶನಿವಾರ ಒಳಗಡೆ ವ್ಯಾಲ್ಯೂ ಬಿಡ್ವಾ. ಅದೇ ಭಾರತವರ್ಷ
ಇಲ್ಲ ಸರ್, ಅವತ್ತಿನ ಸರ್ ನಾನು ತಿರುಮಲ ಹೋಗಿದ್ದೆ, ನಮ್ಮ ಹುಡುಗ ಎಚ್ಚಿ ಕೂಡ ಆಗಿಲ್ಲ. ನಾನು ತಮ್ಮ ಕಡೆಯಿಂದ ಅವತ್ತು ಹೋಯ್ತು ಅಂದ್ರೆ ಅದಕ್ಕೆ ಬಲ ಇರುತ್ತೆ ಸರ್. ಇಲ್ಲ ಅಮೇಝಿಂಗ್ ವ್ಯೂ ಪಾಯಿಂಟ್. ಎಲ್ಲ ಸ್ನೇಹಿತರೆ, ಸೊ ಇವತ್ತು ನಾವು ಅವಳ ಬೆಟ್ಟಕ್ಕೆ ಬಂದಿದ್ದೀವಿ. ಅವಳೆ ಬೆಟ್ಟ ತುಂಬ ಸಖತ್ತಾಗಿದೆ ಪ್ಲೇಸು. ಎಲ್ಲ ಹಳೇ ಮರ. ವ್ಯೂ ಪಾಯಿಂಟ್ ನೋಡಕ್ ಹೋಯ್ತಾ ಇದ್ದೀವಿ ಮೇಲೆ. ದೇವಸ್ಥಾನ ಒಂದಿದೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಸೊ ವಿಡಿಯೋನು ಪೂಜೆ ಮಾಡಕರ ವಿಡಿಯೋಗೆ ಪರ್ಮಿಷನ್ ಕೊಟ್ಟರು, ವಿಡಿಯೋ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ, ಪೂಜೆ ನಡೀತಾ ಇತ್ತು. ಸೊ ನೋಡಿ ಎಲ್ಲ ಬ್ಯಾಕಲ್ಲಿ ವ್ಯೂ ಸಕ್ಕದ ಕಾಣ್ತಾ ಇದೆ. ಏ ನಡಿಯಲ್ಲೋ ನಿನ್ಲೋ ಮಕ್ಕಳು ಇಂತಿಂತ. ಆಯ್ತಲ್ಲ ಅಲ್ಲೇ ಏನ ಎಲ್ಲ ಫುಲ್ ಮಾಡ ಮುಚ್ಕೊಂಡ್ರೆ ಅದಕ್ಕೆ ಸೂಪರಾಗಿದೆಪ್ಪ ವ್ಯೂ. ಎಲ್ಲ ಇರೋ ಬರೋ ಗುಡ್ಡಗಳು, ದೇವಸ್ಥಾನ ಇಲ್ಲೇ ಕೆಳ ಕಾಣತ್ತೆ. ನೋಡಿ ಗಾಡಿ ನೋಡಿ ಅಲ್ಲಿದೆ, ನಾವು ಗಾಡಿ ಇಲ್ಲಿ ನಿಲ್ಸಿದ್ದೀವಿ. ಇದು ಪಾರ್ಕಿಂಗು, ಇಟಲ್ಲಿ ಇದ್ದೀವಿ.